ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಶಿಡ್ಲಘಟ್ಟ ನಗರದ ಜಂಗಮಕೋಟೆ ಬಳಿ ವ್ಯಾಪಾರಿಯೊಬ್ಬರ ಕತ್ತು ಕೊಯ್ದು ಕೊಲೆ ಮಾಡಿದ್ದ ಹೊಸಕೋಟೆಯ ನವೀನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆಗಸ್ಟ್ 27ರ ಸಂಜೆ ವೇಳೆ ಜಂಗಮಕೋಟೆ ಬಳಿ ಕೊಲೆ ಸುಲಿಬೆಲೆ ರಸ್ತೆಯಲ್ಲಿ ವ್ಯಾಪಾರಿಯೊಬ್ಬರ ಕತ್ತು ಕೊಯ್ದು ಕೊಲೆ ಮಾಡಲಾಗಿತ್ತು. ಈ ಪ್ರಕರಣದ ಕೊಲೆ ಆರೋಪಿ ಹೊಸಕೋಟೆಯ ನವೀನ್ ಎಂಬುವವನನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿರಂಜನ್ ಮೂರ್ತಿ 52 ಕೊಲೆಗೀಡಾದ ವ್ಯಕ್ತಿಯಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಐಸಬಾಪುರದ ನಿವಾಸಿಯಾಗಿದ್ದ ಅವರು ಜಂಗಮಕೋಟೆ ಕ್ರಾಸ್ನಲ್ಲಿ ದಿನಸಿ ಅಂಗಡಿಯನ್ನಿಟ್ಟುಕೊಂಡಿದ್ದರು. ಕಳೆದ 6 ತಿಂಗಳಿನಿಂದ ನವೀನ್ ಎಂಬ ವ್ಯಕ್ತಿ ಹಣಕಾಸಿನ ಮತ್ತು ವಾಹನ ವಿಚಾರದಲ್ಲಿ ನಿರಂಜನ್ ಮೂರ್ತಿ ಅವರೊಂದಿಗೆ ವ್ಯವಹಾರ ನಡೆಸುತ್ತಿದ್ದರು. ಮಾರುತಿ ಆಮ್ನಿ ವಾಹನವನ್ನು ನವೀನ್ ಕಳೆದ 10 ದಿನಗಳ ಹಿಂದೆ ನಿರಂಜನ್ ಮೂರ್ತಿ ಅವರಿಗೆ 2,85,000 ಮಾರಾಟ ಮಾಡಿದ್ದರು. ನಿರಂಜನ್ ಮೂರ್ತಿ ಅವರು ನಾನು 2,00,000 ರೂಪಾಯಿಗಳನ್ನು ಮಾತ್ರ ಕೊಡುತ್ತೇನೆಂದಿದ್ದಾರೆ. ಈ ವಿಚಾರವಾಗಿ ಮಾತುಕತೆ ನಡೆಸಲು ಕರೆದಿದ್ದ ನವೀನ್ ಚಾಕುವಿನಿಂದ ಕುತ್ತಿಗೆ ಹಾಗೂ ಎದೆಗೆ ತೆಗೆದು ಸಾಯಿಸಿದ್ದಾನೆ. ಕೊಲೆ ಮಾಡಿದ್ದ ಸ್ಥಳದ ಸ್ವಲ್ಪ ದೂರದಲ್ಲಿ ಮೃತದೇಹವನ್ನು ಬಿಸಾಡಿ ಅಲ್ಲಿಂದ ಎಚ್ ಕ್ರಾಸ್ ಮೂಲಕ ಮೈಸೂರಿಗೆ ಹೋಗಿದ್ದಾನೆ. ತನಿಖೆ ನಡೆಸಿ ನಾವು ಆರೋಪಿಯನ್ನು ಬಂಧಿಸಿದ್ದೇವೆ. ಆರೋಪಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಎಂದು ಜಿಲ್ಲಾ ಪೊಲೀಸ್ ಎಸ್ಪಿ ಮಿಥುನ್ ಕುಮಾರ್ ತಿಳಿಸಿದರು. ದುಡ್ಡು ವಾಪಸ್ ಕೊಡಿ ಅಂತ ಅವಾಗ ಸ್ವಲ್ಪ ಜೋರಾಗಿ ಮಾತಾಡಿರ್ತಾರೆ ನಿರಂಜನ್ ಮೂರ್ತಿ ಅವರು. ಸ್ವಲ್ಪ ಅವಾಚ್ಯ ಶಬ್ದಗಳನ್ನ ಕೂಡ ಬೈದಿರ್ತಾರೆ. ಅದರಿಂದ ಇವನು ಸ್ವಲ್ಪ ಬೇಜಾರು ಮಾಡಿಕೊಂಡು ಕೊಲೆ ಮಾಡಲೇಬೇಕು, ಇವನಿಗೆ ದುಡ್ಡು ಬರ್ತಾ ಇಲ್ಲ ನನಗೆ, ಇವನು ಹಿಂಗೆ ಬೈದಿದ್ದಾನೆ ಅಂತಂದ್ಬಿಟ್ಟು ಅದೇ ಒಂದು ಸೇಡ್ನ ಇಟ್ಕೊಂಡು 25ನೇ ತಾರೀಕು ಪ್ಲ್ಯಾನ್ ಮಾಡ್ಕೊಳ್ತಾನೆ. ಅವನು ಹೊಸಕೋಟೆ ಅವನ ಮನೆ ಎಂವಿ ಎಕ್ಸ್ಟೆನ್ಷನಲ್ಲಿ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಳ್ತಾನೆ. ಮತ್ತು 26 ಬೆಂಗಳೂರಿಗೆ ಹೋಗಿ ಬರ್ತಾನೆ ಬೇರೆ ಕೆಲಸದ ನಂತರ, ಆ ಕೆಲಸದ ಮೇಲೆ 27ನೇ ತಾರೀಕು ಸಂಜೆ ಸುಮಾರು 4:45 ಅಷ್ಟೊತ್ತಿಗೆ ನಿರಂಜನ್ ಮೂರ್ತಿ ನವೀನ್ಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ನನಗೆ ಈ ಹಿಂಗೆ 2,00,000 ಕೊಡ್ತಾ ಇದ್ದೀನಿ ಬಾ ಅಂತ ತಿಳಿಸ್ಕೋ ಅಂತಂದ್ಬಿಟ್ಟು ಹೇಳ್ತಾನೆ. ಇದೇ ಒಳ್ಳೆಯ ಸಮಯ, ಹೀಗೆ ಇದೇ ಟೈಮ್ನಲ್ಲಿ ನಾನು ಅವನಿಗೆ ಕೊಲೆ ಮಾಡಬೇಕು ಅಂತಂದು ಅಲ್ಲಿ ಹೊಸಕೋಟೆನಲ್ಲಿ ಒಂದು ಅಂಗಡಿನಲ್ಲಿ ಬರ್ತಾ ಒಂದು ಚಾಕುನ ಖರೀದಿ ಮಾಡಿಕೊಂಡು ಒಂದು ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ನ ಕೂಡ ಅವನು ವೆಹಿಕಲ್ಗೆ ಹಾಕ್ಸ್ಕೊಂಡು ಮತ್ತು ಹೆಚ್ ಕ್ರಾಸ್ಗೆ ಬರ್ತಾನೆ. ಹೆಚ್ ಕ್ರಾಸ್ನಲ್ಲಿ ಒಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಸುಮಾರು 5:30 ಸಮಯಕ್ಕೆ ಬಂದು ಜಂಗಮಕೋಟೆ ಹತ್ರ ಇವನು ಅಂಗಡಿ ಹತ್ರನೇ ಸುಮಾರು ಒಂದು 100-200 ಅಡಿ ದೂರದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾನೆ. ವೆಯ್ಟ್ ಮಾಡಿಕೊಂಡು ಒಂದು 1:30-45 ಮಿನಿಟ್ಸ್ ಕಾಯ್ತಾನೆ. 6:50-6:55 ಸುಮಾರಿಗೆ ನಿರಂಜನ್ ಮೂರ್ತಿ ಡಿಸೀಸ್ಡ್ ಯಾರಿದ್ದಾರೆ ಅವರು ಅವ್ರದ್ದು ದಿನಸಿ ಅಂಗಡಿನ ಬಾಗಿಲು ಹಾಕ್ಬಿಟ್ಟು ಹೊರಡ್ತಾರೆ. ಹೊರಟಿದ ತಕ್ಷಣ ಇಮಿಡಿಯೇಟ್ಲಿ ಇವನು ಫಾಲೋ ಮಾಡಿ. ಇನ್ನು ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್, ಗ್ರಾಮಾಂತರ ಠಾಣೆ ಎಸ್ಐ ಲಿಯಾಖತ್, ನಗರ ಠಾಣೆ ಎಸ್ಐ ಸಂಗಮೇಶ್ ಮೈಟಿ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿಯ ಕೀರ್ತಿನಗರದ ಮನೆಯೊಂದರ ಮೇಲೆ ಪೊಲೀಸರು ದಾಳಿ ನಡೆಸಿ ದಾಸ್ತಾನು ಮಾಡಿದ ಶ್ರೀಗಂಧದ ತುಂಡು ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ನಗರ ಠಾಣೆ ಪೊಲೀಸರು ಇಲ್ಲಿನ ಕೀರ್ತಿನಗರದ ಮನೆಯೊಂದರ ಮೇಲೆ ದಾಳಿ ನಡೆಸಿ ಮಾರಾಟಕ್ಕಾಗಿ ದಾಸ್ತಾನು ಮಾಡಿದ 3.8 ಕೆಜಿ ಗಾಂಜಾ ಮತ್ತು 43 ಕೆಜಿ ಶ್ರೀಗಂಧದ ತುಂಡುಗಳನ್ನು ವಶಪಡಿಸಿ ಮೂವರನ್ನು 29 ಆಗಸ್ಟ್ ಬುಧವಾರದಂದು ಬಂಧಿಸಿದ್ದಾರೆ. ನಿನ್ನೆ ಸಂಜೆ ನಗರದ ರಾಮಕುಂಟೆ ರಸ್ತೆಯ ಪಕ್ಕದಲ್ಲಿ ಕಾರಿನಲ್ಲಿ ಗಾಂಜಾ ಸಾಗಿಸುತ್ತಿದ್ದ ಖಚಿತಿ ಮಾಹಿತಿ ಮೇರೆಗೆ ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ನಾರಾಯಣ್ ಸ್ವಾಮಿ, ಪಿಎಸ್ಐ ಸತೀಶ್ ಹಾಗೂ ಸಿಬ್ಬಂದಿ ದಾಳಿ ನಡೆಸಿ ಆಂಧ್ರಪ್ರದೇಶದ ಬಿ ಕೊತ್ತುಕೋಟೆ ಟಂ ಶಂಕರ್ ಬಿಎನ್ ವೆಂಕಟರಮಣಪ್ಪ 33 ವರ್ಷದ ಮತ್ತು ಶಿಡ್ಲಘಟ್ಟ ನಗರದ ವಾಸಿಯಾದ ಶಾಬಾಜ್ ಬಿನ್ ಹಯಾತ್ ಪಾಷಾ 26 ವರ್ಷದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಮಿಥುನ್ ಕುಮಾರ್ ಅವರು ಇಂದು ನಗರ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರಿನ ಹಿಂಭಾಗದ ಸೀಟ್ ನಲ್ಲಿ 3 ಬ್ಯಾಗ್ಗಳಲ್ಲಿ ಇದ್ದು ಆಂಧ್ರ ಮತ್ತು ಶಿಡ್ಲಘಟ್ಟ ಮೂಲದ 2 ವ್ಯಕ್ತಿಗಳು ಸಾಗಿಸಿದ್ದನ್ನು ಕಂಡು ಪೊಲೀಸರು ಕಾರ್ಯಾಚರಣೆ ನಡೆಸಿ 32 ಕೆಜಿಯಷ್ಟು ಸುಮಾರು 10 ಲಕ್ಷ ಮೌಲ್ಯದ ಗಾಂಜಾ ಮತ್ತು 3 ಲಕ್ಷ ಮೌಲ್ಯದ ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ಈ ಇಬ್ಬರು ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಇವರು ಗಾಂಜಾ ಮಾರುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದರು ಎಂದು ತಿಳಿಸಿದರು. ಆಮೇಲೆ ಸ್ವಲ್ಪ ಸಸ್ಪಿಷಿಯಸ್ ಮೂಮೆಂಟ್ ಕೂಡ ಇತ್ತು, ಅದ್ರ ಮೇಲೆ ಮಾಡಿದ್ರು. ಸರ್, ಜನರಲ್ ಬೇರೆ ಕಡೆ ಎಲ್ಲ ಸಿಕ್ಕಿದೆ ಸರ್ ಈ ಥರ? ಹೌದು, ನಾವು ಕಳೆದ ವಾರದಲ್ಲಿ ಆಲ್ಮೋಸ್ಟ್ ಇದು 4ನೇ ಪ್ರಕರಣ ನಾವು ಮಾಡಿರೋದು. ಎಲ್ಲ ಸೇರಿ ಸುಮಾರು 40 ಕೆಜಿಯಷ್ಟು ಗಾಂಜಾನ ನಾವು ರಿಕವರ್ ಮಾಡಿದ್ದೀವಿ. ಬಾಗೇಪಲ್ಲಿನಲ್ಲಿ ಒಂದು ಕೇಸ್ ಆಗಿದೆ, ಬಟ್ಟಳಿನಲ್ಲಿ ಒಂದು ಕೇಸ್ ಆಗಿದೆ, ಇಲ್ಲಿ ಒಂದು ಕೇಸ್ ಆಗಿದೆ, ಇಲ್ಲಿ 2ನೇ ಕೇಸ್ ಇದೆ. ಇವತ್ತಿಂದು ರೇಟ್ 32 ಕೆಜಿ ಗಾಂಜಾದು ಸುಮಾರು 10 ಲಕ್ಷ. ಮತ್ತೆ ಅದರ ಜೊತೆಗೆ ಒಂದು 4-ವೀಲರ್ನ ಕೂಡ ರಿಕವರ್ ಮಾಡ್ಕೊಂಡಿದ್ದಾರೆ, ಅದು ಒಂದು 3 ಲಕ್ಷ ಬೆಲೆ ಬಾಳುತ್ತೆ. ಎರಡು ಸೇರಿ ಒಂದು 13 ಲಕ್ಷ ಬೆಲೆ ಬಾಳುವಂತ ವಸ್ತುಗಳನ್ನ ರಿಕವರ್ ಮಾಡ್ಕೊಂಡಿದ್ದೀವಿ. ಅದೇ ನಾವು ಈಗಾಗಲೇ ಇನ್ಫಾರ್ಮೇಶನ್ ಎಲ್ಲ ತೆಗಿತಾ ಇದ್ದೀವಿ. ನಮ್ಮ ನೈಬರಿಂಗ್
ಸ್ಟೇಟ್ ಜೊತೆಗೆ ಅಂದರೆ ಅನಂತಪುರ ಜಿಲ್ಲೆ ಮತ್ತು ಚಿತ್ತೂರು ಜಿಲ್ಲೆ ಆಂಧ್ರ ಪ್ರದೇಶ ರಾಜ್ಯದ್ದು ಅವರು ಎಸ್ ಪಿಗಳ ಹತ್ರ ಮಾತಾಡಿದ್ದೀವಿ, ಬೆಂಗಳೂರು ಅವ್ರ ಹತ್ರ ಮಾತಾಡಿದ್ದೀವಿ, ಮತ್ತು ಎನ್ ಸಿ ಬಿ ಅವ್ರ ಹತ್ರ ಮಾತಾಡಿದ್ದೀವಿ. ಇನ್ಫಾರ್ಮೇಷನ್ ಬೇಸ್ಡ್ ರೈಡ್ಸ್ ಕೂಡ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಬಾರ್ಡರ್ ಏರಿಯಾಸಲ್ಲಿ ಕೆಲವು ಸರ್ಪ್ರೈಸ್ ಚೆಕ್ ಪೋಸ್ಟ್ ಕೂಡ ಹಾಕ್ತೀವಿ ಒಂದು 4-5 ಕಡೆಗೆ. ಇಲ್ಲ ಡಾಗ್ ಸ್ಕ್ವಾಡ್ನ ಕೂಡ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಸ್ನೈಪರ್ ಡಾಗ್ಸ್ನ ಯೂಸ್ ಮಾಡಿಕೊಂಡು ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತು ಗೂಡ್ಸ್ ವೆಹಿಕಲ್ಸ್ನ ಎಸ್ಪೆಷಲಿ ನಾವು ಟಾರ್ಗೆಟ್ ಮಾಡಬೇಕು. ವೆಂಕಟಾಚಲಪತಿ ಅಮೋಘ ನ್ಯೂಸ್ ಚಿಂತಾಮಣಿ. ದೇವನಹಳ್ಳಿಯಲ್ಲಿ ಬಿಜೆಪಿ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರೈತ ಮೋರ್ಚಾ ಕಾರ್ಯಕಾರಿಣಿ ಸಭೆ ನಡೆಯಿತು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಆವತಿಯ ಅನಂತ ವಿದ್ಯಾನಿಕೇತನ ಶಾಲಾ ಸಭಾಂಗಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರೈತ ಮೋರ್ಚಾ ಕಾರ್ಯಕಾರಿಣಿ ಸಭೆ ನಡೆಯಿತು. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಹಲವು ಮೋರ್ಚಾಗಳಿದ್ದು ಅದರಲ್ಲಿ ರೈತ ಮೋರ್ಚಾ ಬಹಳ ಬಲಿಷ್ಠವಾಗಿದ್ದು ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ನಡೆಸುತ್ತಿರುವಾಗ ರೈತರ ಹಲವು ಸಮಸ್ಯೆಗಳನ್ನು ಬಗೆಹರಿಸಲು ಬೀದಿಗಿಳಿಯದೆ ರೈತರ ಪ್ರತಿನಿಧಿಗಳಾಗಿ ನಾವು ಸರ್ಕಾರದ ಗಮನ ಸೆಳೆಯುವ ಕೆಲಸವಾಗಬೇಕಿರುವುದರಿಂದ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಈರಣ್ಣ ಕಡಾರಿ ಅವರು ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಈರಣ್ಣ ಕಡಾರಿ ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದ ಚಿತ್ರಣ ಪರಿಗಣಿಸಿದಾಗ 52% ಮತದಾರರು ಬಿಜೆಪಿ ಪಕ್ಷವನ್ನು ಬೆಂಬಲಿಸಿದ್ದಾರೆ, ಇನ್ನು ಉಳಿದಂತೆ ಇತರೆ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಇದನ್ನು ಅರಿತು ಜನಪರವಾದ ಕಾರ್ಯಗಳನ್ನು ಮಾಡಬೇಕಿದೆ. ನಾಯಕರುಗಳು ಹೇಳಿದಂತೆ ಸರ್ವಸ್ಪರ್ಶಿ ಹಾಗೂ ಸರ್ವವ್ಯಾಪಿಯಾಗಿ ಪಕ್ಷ ಕೆಲಸ ಮಾಡುತ್ತಿದೆ. 52% ಮತವನ್ನು ನಮ್ಮಲ್ಲೇ ಉಳಿಸಿಕೊಂಡು ನಂತರ ಸಂಘಟನೆ ಮೂಲಕ ಬೆಳೆಸಲು ಅನೇಕ ಮೋರ್ಚಾಗಳನ್ನು ಮಾಡಿದ್ದು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕೆಂದರು. ಏನ್ ಮಾಡ್ಬೇಕು ನಾವು ಹಂಗಿದ್ರೆ? ಯಾಕೆ ಮೋರ್ಚಾಗಳು ಬೇಕು? ಇವೆಲ್ಲ ಸರ್ಕಾರ ಅಂತೂ ರಚನೆ ಆಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮಗೆ 100-52 ಜನ ಮತದಾನ ಮಾಡಿದ್ದಾರೆ. ನೀವು ನೋಡ್ರಿ, ಎಲ್ಲ ಅಂದ್ರೆ ಸರಾಸರಿ ಒಂದು ಕ್ಷೇತ್ರದೊಳಗೆ ಕಡಿಮೆ ಮಾಡಿರೋದು, ಒಂದು ಕ್ಷೇತ್ರದೊಳಗೆ ಹೆಚ್ಚು ಮಾಡಿರೋದು. ಇಡೀ ದೇಶದ ಒಟ್ಟು ಚಿತ್ರ ನಾವು ಕಣ್ಣಿಗೆ ತಗೊಂಡಾಗ 100-52 ಜನ ಕರ್ನಾಟಕದಲ್ಲಿ ನಮಗೆ ಮತದಾನ ಮಾಡಿದ್ದಾರೆ ಅಂತಂದ್ರೆ ಒಟ್ಟು ಮತದಾರರ ಪೈಕಿ 48 ಜನ ಮಾತ್ರ ಉಳಿದು ಎಲ್ಲ ಪಾರ್ಟಿಗಳಿಗೆ ಹರಿದಂಚುಗಿದ್ದಾರೆ. ಅದು ಜನತಾ ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಪಾರ್ಟಿ ಇರ್ಬೋದು. ಇಷ್ಟು ದೊಡ್ಡ ಪ್ರಮಾಣದ ಮತದಾರರು ನಮಗೆ ಓಟ್ ಕೊಟ್ಟಿದ್ದಾರಂತಂದ್ರೆ ನಮ್ಮ ನಾಯಕರು ಹೇಳ್ತಿದ್ರಲ್ಲ, ಮೊದಲು ಒಂದು ಮಾತು ಹೇಳ್ತಿದ್ರು, ಸನ್ಮಾನ್ಯ ಯಡಿಯೂರಪ್ಪನ ಇರ್ಬೋದು ಅಥವಾ ಅನೇಕ ನಾಯಕರು ಬಂದಾಗ ಭಾರತೀಯ ಜನತಾ ಪಾರ್ಟಿ ಇದು ಸರ್ವವ್ಯಾಪಿ ಆಗಬೇಕು ಮತ್ತು ಸರ್ವಸ್ಪರ್ಶಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಸರ್ವವ್ಯಾಪಿ ಅಂದ್ರೆ ಏನು? ಎಲ್ಲ ಭಾಗಗಳಿಗೂ ನಾವು ಮುಟ್ಟಬೇಕನ್ನುವಂಥದ್ದು ಸರ್ವವ್ಯಾಪಿ ಅನ್ನುವಂಥ ಕಲ್ಪನೆ ಇದೆ. ಸರ್ವಸ್ಪರ್ಶಿ ಅಂದ್ರೇನು? ಸಮಾಜದ ಎಲ್ಲ ವರ್ಗಗಳು ನಮ್ಮ ಜೊತೆ ಬರಬೇಕನ್ನುವಂಥದ್ದು ಕಾರಣದಿಂದ ಅದು ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಒ ಬಿ ಸಿ ಇರ್ಬೋದು, ಮಹಿಳೆಯರಿರ್ಬೋದು, ಮೈನಾರಿಟಿ ಇರ್ಬೋದು, ಯುವಕರಿರ್ಬೋದು, ರೈತರಿರ್ಬೋದು, ಈ ಥರ ಸಮಾಜದ ಎಲ್ಲ ವರ್ಗಗಳು ನಮ್ಮ ಜೊತೆ ಸೇರ್ಬೇಕಂಥೇಳಿ ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿ ಅಂತಕ್ಕಂಥ ಮಾತನ್ನು ಹೇಳಿದರು. ಇವತ್ತು 100-52 ಜನ ನಮಗೆ ಓಟ್ ಕೊಟ್ಟ ಮೇಲೆ ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿ ಆಗಿದ್ದಾರೆ ಅಂತ ಅನಿಸ್ತದಲ್ಲ ನಮಗೆ. ಇವತ್ತು ಎಲ್ಲ ಜನ ಆ ಪರಿಶಿಷ್ಟರು ನಮ್ಗೆ ಓಟ್ ಹಾಕಿದ್ದಾರೆ, ಪರಿಶಿಷ್ಟ ಪಂಗಡದವರು ನಮ್ಗೆ ಓಟ್ ಹಾಕಿದ್ದಾರೆ, ಒ ಬಿ ಸಿ ಓಟ್ ಹಾಕಿದ್ದಾರೆ, ರೈತರು ಓಟ್ ಹಾಕಿದ್ದಾರೆ, ಬೇರೆ ಬೇರೆ ಇಂಡಸ್ಟ್ರಿಯಲಿಸ್ಟ್ಗಳು ಓಟ್ ಹಾಕಿದ್ದಾರೆ, ಯುವಕರು ಓಟ್ ಹಾಕಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್, ಉಪಾಧ್ಯಕ್ಷ ಲೋಕೇಶ್ ಗೌಡ, ಖಜಾಂಚಿ ನತೇಶ್ ರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್, ಪುರುಷೋತ್ತಮ್ ಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್ ಮತ್ತಿತರರು ಮುಖಂಡರು ಹಾಜರಿದ್ದರು. ಸದಾಶಿವ ಆಯೋಗ ವರದಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ದಲಿತರು ಪ್ರತಿಭಟನೆ ನಡೆಸಿದರು. ಸದಾಶಿವ ಆಯೋಗ ವರದಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರವು ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ನ್ಯಾಯಪೀಠ ತೀರ್ಪು ನೀಡುವುದರಿಂದ ಸದಾಶಿವ ಆಯೋಗದ ಒಳ ಮೀಸಲಾತಿ ವರದಿಯನ್ನು ವಿಧಾನಸಭಾ ಅಧಿವೇಶನದಲ್ಲಿ ಮಂಡಿಸಿ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ನಂತರ ಮಾತನಾಡಿರುವ ರಾಜ್ಯ ಸಂಚಾಲಕರಾದ ವಿಜಯ್ ನರಸಿಂಹ ಅವರು, ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳ ಅಧಿಕಾರಕ್ಕೆ ಒಪ್ಪಿಸಿದ್ದು ಅದನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಕೂಡಲೇ ಅಧಿವೇಶನದಲ್ಲಿ ಕಾಯ್ದೆ ಮುಖಾಂತರ ಮಂಡಿಸಿ ಜಾರಿಗೆ ತರಬೇಕು. ಇಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳ ಬಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸರ್ಕಾರ ನಮ್ಮ ಮನವಿಯನ್ನು ಪುರಸ್ಕರಿಸಲಿ ಎಂದರು. ಏನಿವತ್ತು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವರ್ಗೀಕರಣ ಬಗ್ಗೆ ನೀಡಿರ್ತಕ್ಕಂಥ ತೀರ್ಪನ್ನ ಅದು ತೀರ್ಪು ಅಂತ ಪರಿಗಣಿಸಿ ಕೆಲವರೆಲ್ಲ ಅದನ್ನು ಜಾರಿ ಮಾಡಬೇಕಂತ ನಾನಾ ಸಂಘಟನೆಗಳು ಮತ್ತು ಜಾತಿವಾರ ಸಂಘಟನೆಗಳು ಕೂಡ ಇವತ್ತು ಹೋರಾಟ ಮಾಡ್ತಕ್ಕಂಥ ವಿಚಾರ ತಾವೆಲ್ಲ ಕಂಡಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಆದರೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಏನಂದರೆ, ಏನು ಕೇಂದ್ರ ಸರ್ಕಾರದ ಎಸ್ ಸಿ ಎಸ್ ಟಿ ಸೆಲ್ ಇದೆ ಅವರಿಗೆ ಇದನ್ನು ನೀವು ಸಂಕ್ಷಿಪ್ತವಾದ ವರದಿಯನ್ನು ಕೊಡಿ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ವಿಭಿನ್ನವಾದಂಥ ಇದಿದೆ,
ಹಾಗಾಗಿ ಆ ವರದಿ ಸಲ್ಲಿಸಿದ ಮೇಲೆ ಆ ವರದಿ ಆಧಾರದ ಮೇಲೆ ಆ ರಾಜ್ಯ ಸರ್ಕಾರಗಳಿಗೇನೆ ಆ ಅಧಿಕಾರ ಇದೆ, ಆ ರಾಜ್ಯ ಸರ್ಕಾರಗಳೇ ಅದನ್ನು ಜಾರಿ ಮಾಡುವಂಥ ಅಧಿಕಾರ ಇದೆ, ಅವರೇ ತೀರ್ಮಾನ ತಗೋಬೇಕಂತ ಹೇಳ್ಬಿಟ್ಟಿದ್ದೇನೆ ಆ ಸೆಲ್ ಮುಖಾಂತರ ಕೇಳಿದೆ. ಆದ್ದರಿಂದ ಆ ಸೆಲ್ ಇವತ್ತು ಕರ್ನಾಟಕ ಸರ್ಕಾರವನ್ನು ವರದಿ ಕೇಳಿದೆ. ಆದರೆ ಕರ್ನಾಟಕ ಸರ್ಕಾರ ಇವತ್ತು ಇದುವರೆಗೂ ಸಹ ಆ ವರದಿನ ಸಲ್ಲಿಸಿರಲ್ಲ. ಆದ್ದರಿಂದ ಕರ್ನಾಟಕ ದಲಸಂಘರ ಸಮಿತಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಏಕಕಾಲದಲ್ಲಿ ಇವತ್ತು ಏನು ಒಳಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕಂತ ಸರ್ಕಾರದ ಮೇಲೆ ಒತ್ತಡ ಇರತಕ್ಕಂಥ ಒಂದು ಪ್ರತಿಭಟನೆಯನ್ನು ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತೇಳಿದ್ರೆ, ಒಳಮೀಸಲಾತಿ ವರ್ಗೀಕರಣದಲ್ಲಿ ಇಷ್ಟಿತ್ತಿಗೆ ಏನು ಕೊರ್ಚಾ ಕೊರ್ಮಾ ಲಂಬಾಣಿ ಇವರನ್ನು ಕೈಬಿಡಬೇಕಂತ ಏನು ಹೇಳಿದ್ದಾರೆ ಅದು ಸತ್ಯಕ್ಕೆ ದೂರವಾದ ವಿಚಾರ ಅಂತ ಕರ್ನಾಟಕ ಜನಸಂಘರ್ಷ ಸಮಿತಿ ರಾಜ್ಯ ಮತ್ತು ಜಿಲ್ಲಾ ಸಮಿತಿ ಪರಿಗಣಿಸುತ್ತೆ. ಯಾಕಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಈ ದೇಶದ 6,000 ಜಾತಿಗಳಿಗೆ ಸಮಾನತೆ ನೀಡಬೇಕು, ಸಮಾನವಾದ ಅಧಿಕಾರ ಹಂಚಿಕೆ ಆಗಬೇಕಂತ ಬಯಸಿದ್ರು. ಅದನ್ನು ಸಹ ಸಂವಿಧಾನ ಜಾರಿ ದಿನಗಳಲ್ಲಿ 1950 ಸಂವಿಧಾನದಲ್ಲೂ ಕೋಡ್ ಮಾಡಿಕೊಟ್ಟಿರ್ತಕ್ಕಂಥ ಇದು. ಆದ್ದರಿಂದ ಕರ್ನಾಟಕ ದಲಸಂಘರ್ಷ ಸಮಿತಿ 101 ಜಾತಿಗೂ ಸಹ ಒಳಮೀಸಲಾತಿ ನೀಡಿ ವರ್ಗೀಕರಣ ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ಕರ್ನಾಟಕ ಪ್ರತಿಭಟನೆಯಲ್ಲಿ ವಿಭಾಗೀಯ ಸಂಚಾಲಕರಾದ ಎನ್ ಶ್ರೀನಿವಾಸ್, ತಿಪ್ಪಿನಹಳ್ಳಿ ನಾರಾಯಣ ಸ್ವಾಮಿ, ಮುಖಂಡರಾದ ಕೆವಿ ವೆಂಕಟೇಶ್, ಅಮರ್ ಕಟೀಲು, ವೆಂಕಟಪ್ಪ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ತಿಪಟೂರು ತಾಲೂಕು ಹೊನ್ನವಳ್ಳಿ ಹೋಬಳಿ ಆದಿನಾಯಕನ ಹಳ್ಳಿಯ ತೋಟದ ಮನೆಯಲ್ಲಿ ಮದ್ಯದ ಅಮಲಿನಲ್ಲಿ ಯುವಕ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತಿಪಟೂರು ತಾಲೂಕು ಹೊನ್ನವಳ್ಳಿ ಹೋಬಳಿ ಆದಿನಾಯಕನಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಧ್ರುವರಾಜ್ ಬಿಂಗ್ ಸಿದ್ದರಾಮಯ್ಯ 32 ಯುವಕ ಮೃತ ದುರ್ದೈವಿಯಾಗಿದ್ದು, ರಾತ್ರಿ 8 ಸಮಯದಲ್ಲಿ ತೋಟದ ಮನೆಯಲ್ಲಿ ತಂಗಿದ ಯುವಕ ಕುಡಿದ ಅಮಲಿನಲ್ಲಿ ಮನೆಯಲ್ಲಿ ಇದ್ದ ಗ್ಯಾಸ್ ಸಿಲಿಂಡರ್ ಪೈಪ್ ತೆಗೆದು ಡಬ್ಬಳದಿಂದ ಚುಚ್ಚಿ ಗ್ಯಾಸ್ ಹೊರಬಿಟ್ಟು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತೋಟದ ಮನೆಯಲ್ಲಿ ತಾಯಿ ಜಯಮ್ಮನೊಂದಿಗೆ ವಾಸವಿದ್ದ ಧ್ರುವರಾಜ್, ಮೃತನ ತಾಯಿ ಜಯಮ್ಮ ಈ ವೇಳೆಯಲ್ಲಿ ತೋಟದ ಮನೆಯಿಂದ ಊರೊಳಗೆ ಹೋಗಿರುವ ಸಮಯ ಘಟನೆ ಸಂಭವಿಸಿರುತ್ತದೆ. ಈ ಘಟನೆಯಿಂದ ಧ್ರುವರಾಜ್ ಮೃತಪಟ್ಟಿದ್ದು, ಅವರ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ತಪ್ಪಿಸಿ ಬೆಂಕಿ ನಂದಿಸಿದ್ದು, ಹೊನ್ನವಳ್ಳಿ ಸಬ್ ಇನ್ಸ್ಪೆಕ್ಟರ್ ಶಂಕರಪ್ಪ ಸೇರಿದಂತೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದು ತನಿಖೆಯನ್ನ ಕೈಗೊಳ್ಳಲಾಗಿದೆ. ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ವಿವಿಧ ಬೇಡಿಕೆಗಳನ್ನಿಟ್ಟು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ವಿವಿಧ ಬೇಡಿಕೆಗಳನ್ನಿಟ್ಟು ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಜಿವಿ ಶ್ರೀರಾಮರೆಡ್ಡಿ ನೇತೃತ್ವದಲ್ಲಿ ಸಾವಿರಾರು ಹೋರಾಟಗಾರರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ನ್ಯಾಷನಲ್ ಕಾಲೇಜ್ ಮುಂಭಾಗದಿಂದ ಪ್ರಜಾ ಸಂಘರ್ಷ ಸಮಿತಿ ಪಿಎಸ್ಎಸ್ ಕಾರ್ಯಕರ್ತರು ಬಾವುಟಗಳನ್ನ ಹಿಡಿದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಪ್ರತಿಭಟನೆ ನಡೆಸಿದರು. ಮಾಜಿ ಶಾಸಕ ಪಿಎಸ್ಎಸ್ ಜಿಲ್ಲಾ ಸಂಚಾಲಕ ಜಿವಿ ಶ್ರೀರಾಮರೆಡ್ಡಿ ಮಾತನಾಡಿ, ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಭೂ ಸುಧಾರಣಾ, ಎಪಿಎಂಸಿ ಕಾರ್ಮಿಕ ತಿದ್ದುಪಡಿ ಕಾಯ್ದೆ, ಸುಗ್ರೀವಾಜ್ಞೆಗಳಿಂದ ಇಡೀ ಕೃಷಿ ಭೂಮಿ ಬಹುರಾಷ್ಟ್ರೀಯ ಕಂಪನಿಗಳ ಹಾಗೂ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಸಹಕಾರ ಮಾಡಲು ಹೊರಟಿದೆ. ಇದರಿಂದ ಕೃಷಿಕರರು ತಮ್ಮ ಭೂಮಿಯನ್ನ ಕಳೆದುಕೊಂಡು ಬೀದಿ ಪಾಲಾಗುತ್ತಿದ್ದಾರೆ. ಕೂಡಲೇ ಸುಗ್ರೀವಾಜ್ಞೆಯನ್ನ ವಾಪಸ್ಸು ಪಡೆಯಬೇಕು ಎಂದು ಹೇಳಿದರು. ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತಿಳಿಸಲಾಗುವುದು ಎಂದು ತಿಳಿಸಿದರು. ಪ್ರಜಾ ಸಂಘರ್ಷ ಸಮಿತಿ ಸದಸ್ಯರಾದ ಚನ್ನರಾಯಪ್ಪ, ಮುಖಂಡರಾದ ಸೂರ್ಯನಾರಾಯಣ ರೆಡ್ಡಿ, ಇಟಿ ನರಸಿಂಹರೆಡ್ಡಿ, ಅಕ್ಕಣ್ಣ ನರಸಿಂಹರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ಅಮೋಘ ನ್ಯೂಸ್, ಬಾಗೇಪಲ್ಲಿ. ಎಸ್ ನಂಜುಂಡಾರೆಡ್ಡಿ ಅವರ 3ನೇ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಬಡವರಿಗೆ ತಾಂಬೂಲ ಜೊತೆಗೆ ಸೀರೆಗಳು ಮತ್ತು ಪಂಚ ಶರ್ಟ್ಗಳನ್ನು ವಿತರಿಸಿದರು. 3ನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತ ತಂದೆ ಎಸ್ ನಂಜುಂಡಾರೆಡ್ಡಿ ಸಮಾಧಿಗೆ ಪೂಜೆ ಸಲ್ಲಿಸಿದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಹೋದರರು ಎಸ್ ನಂಜುಂಡಾರೆಡ್ಡಿ ಅವರ 3ನೇ ಪುಣ್ಯಸ್ಮರಣೆ ತಾಲೂಕಿನ ಗೋಳೂರು ಹೋಬಳಿ ಚಿನ್ನಕಾಯಪಲ್ಲಿ ಸ್ವಗ್ರಾಮದಲ್ಲಿ ಸ್ಮಾರಕ ಸ್ಥಳಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರ ಕುಟುಂಬ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಂಧು ಬಳಗ ಹಾಗೂ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿಗಳು ಎಸ್ ನಂಜುಂಡಾರೆಡ್ಡಿರವರ 3ನೇ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಸೋಮವಾರದಂದು ತಮ್ಮ ಸ್ವಗ್ರಾಮವಾದ ಚಿನ್ನ
ಕೈಲಾಪಲ್ಲಿ ತೋಟದಲ್ಲಿರುವ ಪುಣ್ಯನ ಸಮಾಧಿ ಸ್ಥಳದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಸಹೋದರಾದ ಎಸ್ಎನ್ ಸೂರ್ಯನಾರಾಯಣ ರೆಡ್ಡಿ, ಎಸ್ಎನ್ ಶ್ರೀನಿವಾಸ್ ರೆಡ್ಡಿ, ತಾಯಿ ಆದಿ ಲಕ್ಷ್ಮಮ್ಮರವರ ಕುಟುಂಬ ಸಮೇತ ತಂದೆಯ ಸಮಾಧಿ ಸ್ಥಳಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಮ್ಮ ತಂದೆಯ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಆಗಮಿಸಿದ್ದ ಸಾವಿರಾರು ಮಂದಿ ಬಡವರಿಗೆ ತಾಂಬೂಲದ ಜೊತೆಗೆ ಸೀರೆಗಳು ಮತ್ತು ಪಂಚೆ ಶರ್ಟ್ಗಳನ್ನು ವಿತರಿಸಿದರು. ಈ ವೇಳೆ ಭಾಗವಹಿಸಿ ನಮನ ಸಲ್ಲಿಸಿದ ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ಸಂಬಂಧಿಕರಾದ ಸೇರಿದಂತೆ ಅಪಾರ ಬಂಧು ಬಳಗ ಹಾಗೂ ಜಾಕಿರಹೊಳಿ ಕುಟುಂಬದ ಅಭಿಮಾನಿಗಳು ಭಾಗವಹಿಸಿದ್ದರು. ಸುಬ್ಬು, ಅಮೋಘ ನ್ಯೂಸ್, ಬಾಗೇಪಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.